ಹಾಯ್ ಹಲೋ, ನಾನು ಇವಾಗ ನಿಮಗೆ ಚಿಕನ್ ಪಲಾವ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಚಿಕನ್ ಪಲಾವ್ಗೆ ಇವಾಗ ಏನೇನು ಪದಾರ್ಥಗಳು ಹಾಕ್ತಾಯಿದ್ದೀನಿ ಅಂತಂದ್ಬಿಟ್ಟು ನಿಮಗೆ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ. ಹಾಯ್ ಹಲೋ, ನಾನು ಎಂಜೆ ಲಲಿತಾ. ನಿಮಗೆ ಚಿಕನ್ ಪಲಾವ್ ಮಾಡ್ಕೊಳ್ಳೋ ಬೇಕಾಗುವಂಥ ಪದಾರ್ಥಗಳು, ಅರ್ಧ ಕೆ ಜಿ ಚಿಕನ್ ಇದೆ ಇದು. ನಾನು ಅಕ್ಕಿ ಇದರಲ್ಲಿ ಎರಡು ಗ್ಲಾಸ್ ಹಾಕ್ಕೊತಿದ್ದೆ, ಒಂದು ಗ್ಲಾಸು ಸೋನಾ ಮಸೂರಿ, ಇನ್ನೊಂದು ಇಂಡಿಯಾ ಗೇಟ್ ಬಾಸ್ಮತಿ ರೈಸು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅಕ್ಕಿ ನೋಡಿ, ಈ ಥರ ನೆನೆಸ್ಕೋಬೇಕು. ಒನ್ ಅವರು ಮೊದಲು ಸ್ವಲ್ಪ ನೆನೆಸ್ಕೊಂಡ್ರೆ ನೀರು ಹಾಕ್ಬಿಟ್ಟು ನಮಗೆ ಚೆನ್ನಾಗಿ ಅನ್ನ ಪಲಾವು ಚೆನ್ನಾಗಿ ಬರುತ್ತೆ ನೋಡಿ. ನಮಗೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು 3 ಟೊಮೊಟ, ಧನಿಯಾ ಪುಡಿ, ಬರೀ ಖಾರದ ಪುಡಿ, ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿರೋದು. ಇದು ನಾನು ಗರಂ ಮಸಾಲ, ಮನೆಯಲ್ಲೇ ಮಾಡಿಕೊಂಡಿರೋವಂಥ ಇದು ಗರಂ ಮಸಾಲ. ಇದಕ್ಕೆ 4 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಪಲಾವ್ ಎಲೆ, 2 ಏಲಕ್ಕಿ, ಕಸ್ತೂರಿ ಮೇಥಿ ಸ್ವಲ್ಪ, 1 ಗ್ಲಾಸ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ನಮಗೆ ಸಾಕು ನೋಡಿ. ನಾನು ಫಸ್ಟ್ ಸ್ಟೌ ಆನ್ ಮಾಡಿಕೊಂಡು ಇಷ್ಟು ಗ್ಲಾಸು ಎಣ್ಣೆ ಹಾಕಿದ್ದೀನಿ ಇದರಲ್ಲಿ ನೋಡಿ, ಎಣ್ಣೆ ಹಾಕಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. 1 ಅನಾನಸು, 2 ಮರಾಠಿ ಮೊಗ್ಗು ಹಾಕಿದ್ದೀನಿ ಅದರಲ್ಲಿ, 2 ಬಿಸಿ ಮಾಡಿರೋವಂಥ ಎಣ್ಣೆಯಲ್ಲಿ 2 ಮರಾಠಿ ಮೊಗ್ಗು, 1 ಅನಾನಸು. ನಮಗೆ ಪಲಾವ್ಗೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಇವಾಗ ಇನ್ನೂ ಅರ್ಧ ಗ್ಲಾಸ್ ಎಣ್ಣೆ, ಫುಲ್ 1 ಗ್ಲಾಸ್ ಇದರಲ್ಲಿ, 1 ಗ್ಲಾಸ್ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ತುಪ್ಪನೂ ಉಪಯೋಗಿಸ್ಕೋಬೋದು ನೋಡಿ. ಇದು ಬಿಸಿ ಆಗಬೇಕು ಚೆನ್ನಾಗಿ ಎಣ್ಣೆ. ಇದು ಬಿಸಿ ಆದಮೇಲೆ ನೋಡಿ, ಇದು ಬಿಸಿ ಆಗ್ತಾ ಇದೆ. ನಾನು ಏಲಕ್ಕಿ, 2 ಏಲಕ್ಕಿ ಹಾಕ್ಕೋಬೇಕು, ಮತ್ತು ಪಲಾವ್ ಎಲೆ, ಪಲಾವ್ ಎಲೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದು ಪಲಾವ್ ಎಲೆ ನಮಗೆ ಚೆನ್ನಾಗಿ ನೋಡಿ ಸ್ಮೆಲ್ ಬರಬೇಕು. ಈ ಮರಾಠಿ ಮೊಗ್ಗು, ಅನಾನಸು ಇದೆಲ್ಲ ಸ್ಮೆಲ್ ಬಂದ್ರೇ ಆಮೇಲೆ ಈರುಳ್ಳಿ ಹಾಕ್ಕೋಬೇಕು, ಕಟ್ ಮಾಡಿರೋವಂಥ ಈರುಳ್ಳಿ. ನೋಡಿ ಈರುಳ್ಳಿ ಇದು ಚೆನ್ನಾಗಿ ಕೆಂಪಿಗೆ ರೋಸ್ಟ್ ಆಗಬೇಕು ನೋಡಿ. ಯಾವುದೇ ಒಂದು ಪಲಾವ್ಗಳಿಗಾಗಲಿ, ರೈಸ್ ಬಾತ್ಗಳಿಗಾಗಲಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆವಾಗ ನಮಗೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಪಲಾವ್ಗಳೆಲ್ಲನೂ. ಯಾವುದೇ ಒಂದು ರೈಸ್ ಪಲಾವ್ಗಳಾಗಲಿ, ರೈಸ್ ಬಾತ್ಗಳಾಗಲಿ, ಚಿಕನ್ ಪಲಾವ್, ಮಟನ್ ಪಲಾವ್ ಎಲ್ಲದಕ್ಕೋಸ್ಕರ ಈರುಳ್ಳಿ ನೋಡಿ ಚೆನ್ನಾಗಿ ಕೆಂಪಗಾಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನಮಗೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಅರ್ಧ ತೆಗೆದಿಟ್ಕೊಂಡು ಮತ್ತು ಪಲಾವ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೋಬೇಕು ನೋಡಿ. ಎಷ್ಟು ಕೆಂಪಗಾಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನಾವು ಈ ಥರ ಚಿಕನ್ ಪಲಾವ್ಗೆ ಯಾವಾಗಲೂ ಈ ಕಾಳುಗಳು ಹಾಕ್ಬೇಕು ನೋಡಿ. ಚಿಕನ್ ಕಾಳುಗಳಿರುತ್ತಲ್ವ, ಅದು ಕಾಲಲ್ಲಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಪಲಾವು. ಅದಕ್ಕೆ ನಾನು ಇವಾಗ ನಿಮಗೆ ಕಾಲು ಹಾಕಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ತೊಳೆದಿರುವಂಥ ಚಿಕನ್ನು ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇದು ಬೇಗ ಬರಬೇಕು ಅಂದರೆ ನಮಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ತಕ್ಷಣ ಬೇಗ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ನೋಡಿ, ನೀರು ಕಲರು ಚೇಂಜ್ ಆಗುತ್ತೆ ನೋಡಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಕಲರ್ ಬರಬೇಕು ನೋಡಿ, ಇಲ್ಲಾಂದರೆ ಟೇಸ್ಟಿಯಾಗಿರಲ್ಲ. ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಬೇಕು ಈರುಳ್ಳಿ ಮಾತ್ರ. ಯಾವಾಗಲೂ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ನಾವು ಕಲರ್ ಚೆನ್ನಾಗಿ ಬರಬೇಕು ನೋಡಿ.
ಒಂದು ಏಲಕ್ಕಿ, ಎರಡು ಏಲಕ್ಕಿ, ಅನಾನಸ್ ಒಂದು, ಎರಡು ಮರಾಠಿ ಮೊಗ್ಗು, ಮತ್ತು ಪಲಾವ್ ಎಲೆ ನಡೀರಿ. ಇಷ್ಟು ಸಾಕು ಒಗ್ಗರಣೆಗೆ. ಅದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕದು ನೋಡಿ. ಇವಾಗ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇವಾಗ ನಾನು ಸ್ವಲ್ಪ ತೆಗೆದು ತೆಗೆದು ಇಲ್ಲಿ ಇಟ್ಬಿಡ್ತಾ ಇದ್ದೀನಿ ನೋಡಿ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರಲ್ಲಿ ತೆಗೆದು ಬಿಡಬೇಕು. ಚೆನ್ನಾಗಿ ಕೆಂಪಗಾಗಬೇಕು ನೋಡಿ. ಈ ಥರ ಕೆಂಪಗಾದ್ರೇ, ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೇ ನಮಗೆ ಈರುಳ್ಳಿ ತೆಗಿಬೇಕು, ಆವಾಗ ಟೇಸ್ಟಿಯಾಗಿರುತ್ತೆ. ಇವಾಗ ನಾವು ಇದಕ್ಕೆ ಚಿಕನ್ ತೊಳೆದಿರುವಂಥ ಈ ಚಿಕನ್ನು ನೋಡಿ, ಈ ಕಾಳುಗಳು ಹಾಕಿದ್ದೀನಿ ನಾನು, ಈ ಕಾಳುಗಳೆಲ್ಲನು ಹಾಕಿದ್ದೀನಿ ನೋಡಿ. ಇದು ಇದು ನೋಡಿ. ಇವಾಗ ಹಸಿಮೆಣಸಿನಕಾಯಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕಿದ ಮೇಲೆ ಚಿಕನ್ ಹಾಕ್ಬಿಡ್ಬೇಕು ನೋಡಿ. ತೊಳೆದಿರುವಂಥ ಚಿಕನ್ನು ಉಪ್ಪು ಸ್ವಲ್ಪ ಹಾಕಿದ್ದೀವಿ ಈರುಳ್ಳಿ ಒಳಗೆ ನೋಡಿಕೊಂಡು. ಇವಾಗ ಉಪ್ಪು ಸ್ವಲ್ಪ ಹಾಕ್ಕೋಬೇಕು, ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡು ಹೆಣ್ತೇನೆ. ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎರಡು ಬೆಳ್ಳುಳ್ಳಿ, ಒಂದು ಹೆಬ್ಬೆಳ್ಳಷ್ಟು ಬೆಳ್ಳುಳ್ಳಿ, ಒಂದು ನಾಲ್ಕು ಲವಂಗ, ಒಂದು ನಾಲ್ಕೈದು ಚಕ್ಕೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ರುಬ್ಬಿರುವಂಥ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ, ಎರಡು ಬೆಳ್ಳುಳ್ಳಿ, ಒಂದು ಶುಂಠಿ ಸ್ವಲ್ಪ ಶುಂಠಿ ಹಾಕಿದ್ದೀನಿ ನೋಡಿ. ಈ ಥರ ರುಬ್ಕೋಬೇಕು. ರುಬ್ಬಿರುವಂಥ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಚೆನ್ನಾಗಿದೆ. ಆ ಚಿಕನ್ನಲ್ಲಿರೋವಂಥ ನೀರೆಲ್ಲ ಬಿಟ್ಕೋಬೇಕು ನೋಡಿ. ಆವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಮೆತ್ತಗಾಗುತ್ತೆ. ಆ ಉಪ್ಪು ಸ್ವಲ್ಪ ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿದ್ದಿರುತ್ತಲ್ವ, ಹಂಗಾಗಿ ನಮಗೆ ಸಪ್ಪೆ ಬರೋಲ್ಲ. ಪೀಸು ಮತ್ತು ಪಲಾವಲ್ಲಿ ತಿಂದಾಗ ನಮಗೆ ಸಪ್ಪೆ ಆಗೋಲ್ಲ ನೋಡಿ. ಈ ಥರ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಇವಾಗ ಎರಡು ಸ್ಪೂನ್ ಧನಿಯಾ ಪುಡಿ, ಒಂದು ಟೊಮೊಟೊ, ಟೊಮೊಟೊ ನಾನು ಹಸಿದೆ ಹಾಕ್ತಾಯಿದ್ದೀವಿ. ಯಾಕಂದರೆ ಆ ಪೌಡ್ರಲ್ಲಿ ಮೆತ್ತಗಾಗ್ಬಿಡುತ್ತೆ ನೀರಲ್ಲಿ, ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಈ ಕಡೆ ಮೆತ್ತಗಾಗ್ಬಿಡುತ್ತೆ. ಅದು ಬಿಸಿ ಆಗುವಷ್ಟು ಧನಿಯಾ ಪುಡಿ ಎಲ್ಲ ನೀವು, ಇದು ಮೆತ್ತಗಾಗ್ಬಿಡುತ್ತೆ. ಮತ್ತು ಎರಡು ಸ್ಪೂನು ಖಾರದ ಪುಡಿ, ನೋಡ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಒಂದು ಸ್ಪೂನ್, ಜಾಸ್ತಿ ಇದ್ದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ, ಕಡಿಮೆ ಇದ್ದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ. ಈ ಥರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಆ ಎಣ್ಣೆಯಲ್ಲೇ ಟೊಮೊಟೊನೂ ಮೆತ್ತಗಾಗ್ಬಿಡುತ್ತೆ ನೋಡಿ. ನಾವೇನು ಫಸ್ಟ್ ಎಣ್ಣೆಯಲ್ಲಿ ಹಾಕುವಷ್ಟಿರಲ್ಲ ಟೊಮೊಟೊ, ಈರುಳ್ಳಿ ಜೊತೆಯಲ್ಲೇ ಹಿಂಗೆ ಹಾಕಿದ್ರೆ ಸಾಕು ಮೆತ್ತಗಾಗ್ಬಿಡುತ್ತೆ. ಪಲಾವ್ ಆಗುವಷ್ಟರಲ್ಲಿ ನಮಗೆ ಮೆತ್ತಗಾಗ್ಬಿಡುತ್ತೆ ನೋಡಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ, ಧನಿಯಾ ಪುಡಿ ಎರಡು ಸ್ಪೂನು, ಸಾಂಬಾರ್ ಇದು ಖಾರದ ಪುಡಿ, ಬರೀ ಖಾರದ ಪುಡಿ ಎರಡು ಸ್ಪೂನ್ ಹಾಕಿದ್ದೀನಿ ನಾನು. ಅದು ಈ ಥರ ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡಬೇಕು, ಅದು ಖಾರ ಎಲ್ಲ ಹುಳಿ ಎಲ್ಲ ಇಟ್ಕೊಳ್ಳುತ್ತೆ ಆ ಪೀಸುಗಳಿಗೆಲ್ಲ. ಅಷ್ಟೊತ್ತಿಗೆ ನಾವು ನೋಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಇದನ್ನ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಈ ಗರಂ ಮಸಾಲೆ ಪುಡಿ, ನಾನೇ ಮನೆಯಲ್ಲಿ ಮಾಡಿರುವಂಥ ಗರಂ ಮಸಾಲೆ ಪುಡಿ ಇದೆ ನೋಡಿ. ನಾನು ಮನೆಯಲ್ಲಿ ಪಲಾವ್ಗೆ ಅಂತ ಮಾಡ್ಕೊಂಡಿದ್ದೀನಿ,
ಇದು ಒಂದು ಸಲ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ ನೋಡಿ. ಈ ಥರ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು, ಎರಡು ಸ್ಪೂನ್ ಗರಂ ಮಸಾಲೆ ಪುಡಿ. ಈ ಥರ ಹಾಕ್ಬಿಡ್ಬೇಕು, ಚೆನ್ನಾಗಿ ಅದರಲ್ಲೇ ಬೇಯಬೇಕು ನೋಡಿ. ಒಂದು 10 ನಿಮಿಷ ಚಿಕನ್ನು ಅದರಲ್ಲೇ ಬೇಯಬೇಕು, ಆವಾಗ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ನೋಡಿರಿ. ಅಷ್ಟೊತ್ತಿಗೆ ಟೊಮೊಟೊನೂ ಮೆತ್ತಗಾಗುತ್ತೆ. ನೋಡಿ ಈ ಥರ ಮಾಡಿ ನೋಡಿ ಒಂದ್ಸಲ ಹೆಂಗಿರುತ್ತೆ ಅಂತಂದ್ಬಿಟ್ಟು ನೋಡಿ. ಎಣ್ಣೆ ಎಲ್ಲ ಬಿಟ್ಕೊತ ಇದೆ ಈ ಚಿಕನ್ನಿಂದ, ಆವಾಗ ನಾವು ಅಕ್ಕಿ ಹಾಕ್ಬೇಕು ನೋಡಿ. ಉಪ್ಪು ಎಲ್ಲ ಹಾಕಿದ್ದೀವಿ, ಬೇಕಾದರೆ ನಿಮಗೆ ಕಾಯಿ ಹಾಲು ಬೇಕು ಅಂದರೆ ಇವಾಗ ಕಾಯಿ ಹಾಲು ಹಾಕ್ಕೋಬೋದು. ನಾನು ಹಾಕಲ್ಲ, ಗಟ್ಟಿಯಾಗೋಗುತ್ತೆ ಅಂತಂದ್ಬಿಟ್ಟು ಇದೇ ಥರ ಮಾಡ್ತೀನಿ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕಾಳುಗಳೆಲ್ಲ ಹಾಕಿ ಮಾಡ್ತೀವಲ್ವ ಚಿಕನ್ ಪಲಾವು, ತುಂಬಾ ಟೇಸ್ಟಿಯಾಗುತ್ತೆ. ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಫಿಶ್ ಫ್ರೈ ಇದೆಲ್ಲ ತೋರಿಸಿದ್ದೀನಿ, ಟ್ರೈ ಮಾಡಿ ಒಂದ್ಸಲ. ಬ್ಲೌಸ್ ಕಟ್ಟಿಂಗು, ಪೂಜೆಗಳದ್ದು, ಗಿಡಗಳ ಬಗ್ಗೆ ಎಲ್ಲ ಹೇಳಿದ್ದೀನಿ ನೋಡಿ. ನಮ್ಮ ಥರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ. ಇವಾಗ ಚೆನ್ನಾಗಿ ಇದು ಎಣ್ಣೆ ಬಿಟ್ಕೊತ ಇದೆಯಲ್ಲ, ಇವಾಗ ನಾವು ಸ್ವಲ್ಪ ಹೊತ್ತು ಆದಮೇಲೆ ಇನ್ನು ನೀರು ಹಾಕ್ಕೋಬೇಕು ನೋಡಿ. ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಧನಿಯಾ ಪುಡಿನೂ ಜಾಸ್ತಿ ಹಾಕ್ಬಾರ್ದು ನೋಡಿ, ಪಲಾವ್ಗಳಿಗೆ ಎಲ್ಲನೂ ಧನಿಯಾ ಪುಡಿ ಜಾಸ್ತಿ ಹಾಕ್ಬಾರ್ದು ನೋಡಿ. ಈ ಥರ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು ನೋಡಿ, ಆವಾಗ ಪೀಸ್ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿರುತ್ತೆ, ಆ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ ನೋಡಿ ಪೀಸ್ಗಳಿಗೆ ನೋಡಿ. ಈ ಥರ ನಾವು ಹೆಚ್ಚಾಗಿ ಏನು ರುಬ್ಬದೇನೆ ಹಂಗೆ ಪೌಡ್ರುಗಳು ಹಾಕಿ ಮಾಡೋ ಅಂಥ ಚಿಕನ್ ಪಲಾವು ಒಂದ್ಸಲ ಟ್ರೈ ಮಾಡಿ, ಈ ಥರ ಬೇಗನೇ ಆಗುತ್ತೆ ನಿಮಗೆ. ಇವಾಗ ನೀರು ಸ್ವಲ್ಪ ಹಾಕ್ಕೋಬೇಕು ನೋಡಿ, ಈ ಥರ ಬರುತ್ತೆ ನೋಡಿ ಕಲರು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು, ಒಂದು 5 ನಿಮಿಷ ಹಿಂಗೆ ಇದೇ ಇದರಲ್ಲಿ ಹಬೆಯಲ್ಲೇ ನೋಡಿ, ಹಿಂಗೆ ಒಂದು 5 ನಿಮಿಷ ಮುಚ್ಚಿಬಿಡ್ಬೇಕು ನೋಡಿ. ಇವಾಗ ನಾನು ಉಪ್ಪು ಖಾರ ಎಲ್ಲ ಸರಿಯಾಗಿದೆ, ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿಗೆ ಯಾವಾಗಲೂ ನೀರು ಇಟ್ಕೊಂಡು ಬಿಡಬೇಕು, ಈ ಥರ ನೀರು ಇಟ್ಕೊಂಡು ಅದರಲ್ಲೇ ಬಗ್ಸಿ ಹಾಕ್ಬಿಡ್ಬೇಕು. ತಕ್ಷಣ ಹಾಕೋವಾಗ ಮಾತ್ರ ನೀರು ಬಗ್ಸ್ಕೋಬೇಕು ನೋಡಿ. ಅಕ್ಕಿ ಎಲ್ಲ ಹಾಕ್ಬಿಡ್ಬೇಕು ಚೆನ್ನಾಗಿ ನೋಡಿ, ಈ ಥರ ಕಲಸ್ಬಿಡ್ಬೇಕು. ಇವಾಗ ನಾವು 2 ಗ್ಲಾಸ್ ಅಕ್ಕಿ ಹಾಕಿದ್ದೀವಿ, ಅದಕ್ಕೆ ನಾನು 2 ಗ್ಲಾಸ್ 1.5 ಅಷ್ಟು ನೀರು ಹಾಕ್ತೀನಿ. ಚೆನ್ನಾಗಿ ಉದುರುದ್ರಾಗುತ್ತೆ ಅಕ್ಕಿ, ಅನ್ನ ಇಲ್ಲನೂ ಚೆನ್ನಾಗಿರುತ್ತೆ ನೋಡಿ. ಇಲ್ಲ ಅಂದರೆ ನಾನು ಇಷ್ಟು 3 ಬೆರಳಷ್ಟು ನೀರು ಇಟ್ಕೊಂಡ್ಬಿಡ್ತೀನಿ, ಅದು ನಮಗೆ ಸರಿ ಹೋಗುತ್ತೆ. ಈಗ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಡಿ, ಸ್ವಲ್ಪ ಬೇಕು ಅಂದರೆ ಮಾತ್ರ ಸ್ವಲ್ಪ ನೋಡಿ. ಇವಾಗ ನೋಡಿ ನಾನು ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕಿದ್ದೀನಿ, 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೋಡಿ, ಇಷ್ಟು ಬರುತ್ತೆ ಬೆರಳಿಗೆ ಸಾಕು, ಸರಿ ಹೋಗುತ್ತೆ. ಇವಾಗ ಚೆನ್ನಾಗಿ ನೋಡಿ, ಸ್ವಲ್ಪ 3/4 ಭಾಗ ಬೆಂದಿದೆ ಚಿಕನ್ ಎಲ್ಲ ನೀನು, ಇವಾಗ ಅನ್ನದಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ನೋಡಿ. ಈ ಥರ ಇದು 2 ವಿಸಿಲ್ ಆದರೆ ಸಾಕು. ಇವಾಗ 2 ವಿಸಿಲ್ ಆದಮೇಲೆ ನಿಮಗೆ ಪಲಾವ್ ರೆಡಿಯಾಗಿರುತ್ತೆ.
ಕಸ್ತೂರಿ ಮೇತಿ ಸ್ವಲ್ಪ ಹಾಕೋಬೇಕಂಡಿ, ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ನೋಡಿ ಈ ಥರ ಎರಡು ಕೋಗ್ ಬಂದರೆ ಸಾಕು ನಮಗೆ, ಇವಾಗ ಚಿಕನ್ ಪಲಾವ್ ರೆಡಿಯಾಗಿರುತ್ತೆ. ನೋಡಿ ನೋಡಿ ಈ ಥರ ಚಿಕನ್ ಫ್ರೈಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಪಲಾವ್ ಮಾಡ್ಕೊಂಡು ತಿನ್ನಬೇಕು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವೂ ಮನೆಯಲ್ಲಿ, ಯಾವ ಥರ ನಾವು ನಾಟಿ ಸ್ಟೈಲು ಚಿಕನ್ ಫ್ರೈ ಪಲಾವು ಯಾವ ಥರ ನಾನು ಮಾಡಿದ್ದೀನಿ ಅಂತ ನೋಡಿ. ನೋಡಿ ಈಗ ಆಗಿದೆ ಪಲಾವು, ಚಿಕನ್ ಪಲಾವು. ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ತೆಗೆದಿದ್ವಲ್ಲ ನಾವು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಹಿಂಗೆ. ನೋಡಿ ಎರಡು ವಿಸಿಲ್ಲು ಹಾಕ್ಸಿದ್ದೀನಿ ನಾನು, ನೋಡಿ ನಿಮ್ಮ ಕುಕ್ಕರ್ಗೆ ಎಷ್ಟು ಸಲ ಆಗುತ್ತೆ ಅಂತ. ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ನೋಡಿ. ಇದು ಹಳೆ ಅಕ್ಕಿ ಆದ್ದರಿಂದ ನಾನು ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಹೊಸ ಅಕ್ಕಿ ಆದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೀರು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಅನ್ನ ಎಲ್ಲ. ನೋಡಿ ಈ ಥರ ಪಲಾವು ಚೆನ್ನಾಗಾಗಬೇಕು ನೋಡಿ. ಈ ಥರ ಬಾಸ್ಮತಿ ರೈಸಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ನ್ಯಾಚುರಲಾಗಿ ಏನು ಮಸಾಲೆಗಳು ಹಾಕಿದಿರ ನಾವು ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದು ನೋಡಿ. ಮನೆಯಲ್ಲಿ ಏನು ಗ್ಯಾಸ್ಟ್ರಿಕ್ ಬರಲ್ಲ, ಏನು ಬರಲ್ಲ, ಹೆಚ್ಚು ಮಸಾಲೆ ಇಲ್ವಲ್ಲ ಇದಕ್ಕೆ. ಅದರಿಂದ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ, ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇವಾಗ ಸರ್ವ್ ಮಾಡ್ತೀವಿ ನೋಡಿ. ನೋಡಿ ಈ ಕಾಳುಗಳು ಹಾಕೋದ್ರಿಂದ ನನಗೆ ಪಲಾವು ನೋಡಿ ಇನ್ನು ಬಿಸಿ 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 ಇದೆ ನೋಡಿ. ಚಿಕನ್ ಪಲಾವ್ ಯಾವ ಥರ ನಾನು ಮಾಡಿದ್ದೀನಿ ಅಂತಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ. ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಂಜಾಯ್ಲಾಗಿದ್ದ. ನೋಡಿ ಈ ಥರ ನೀವು ಮಾಡಿಕೊಂಡು ತಿನ್ನಿರಿ, ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಇದು ನ್ಯಾಚುರಲ್ಲಾಗಿ ಮಾಡುವಂಥ ಮಸಾಲೆಗಳಿಂದ ಮಾಡಿರೋದು ನಾವು, ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಇವಾಗ ಚಿಕನ್ ನೋಡಿ, ಚಿಕನ್ ಫ್ರೈ ಮತ್ತು ಪಲಾವ್ ಯಾವ ಥರ ಇದೆ ಅಂತಂದ್ಬಿಟ್ಟು ಈ ಥರ ಮಾಡ್ಕೊಂಡು ತಿನ್ಬೇಕು ನೋಡಿ. ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಎಂಜಲಿತ ಈ ಥರ ಎಲ್ಲರನ್ನು ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಚಿಕನ್ ಪಲಾವ್ ಕಾಲಿಂದು ಈ ಕಾಲು ಇರುತ್ತಲ್ವ, ಇದು ಕಾಲು ಪಲಾವ್. ಇದು ಕಾಲುಗಳು ಹಾಕ್ಬೇಕು ನೋಡಿ, ಕಾಲು ಹಾಕಿದ್ರೆ ತುಂಬಾ ಟೇಸ್ಟಿ ಇರುತ್ತೆ ಪಲಾವ್ಗಳಲ್ಲಿ. ಈ ಥರ ಕಾಲುಗಳು ಹಾಕಿ ಮಾಡ್ಕೋಬೇಕು ನೋಡಿ. ಕಾಲು ಯಾವಾಗಲೂ ತಿನ್ನಲ್ಲ ಮಕ್ಕಳೆಲ್ಲನೂ, ಹಂಗಾಗಿ ಈ ಥರ ಪಲಾವ್ ಮಾಡುವಾಗ ನೀವು ಕಾಲುಗಳು ಸಪ್ರೇಟಾಗಿ ಹಾಕ್ಸ್ಕೊಂಬಂದು ಮಾಡಿ. ಕಾಲುಗಳು ತಿಂದರೆ ತುಂಬಾ ಶಕ್ತಿ ಇರುತ್ತೆ, ಅದರಲ್ಲೇ ಸಾರ ಇರೋದು ಎಲ್ಲನೂ. ಎಲ್ಲರಿಗೂ ಶುಭ ಆಗಲಿ. ಎಂಜಾಯ್ ಲಲಿತ ಬಾಸ್ಮತಿ ರೈಸ್ ಚಿಕನ್ ಪಲಾವ್ ಯಾವ ಥರ ಇದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.